ನೋಡಿ ಇವತ್ತಿನ ದಿವಸ ನಿಮಗೆ ಭಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನು ಮಾಡಬೇಕು ಭಾಗಲಬ್ಧ ಸಂಖ್ಯೆಗಳ ಪರಿಚಯವನ್ನು ಮಾಡಲಿಕ್ಕಿಂತ ಮೊದಲು ಏನು ನಾವು ಸಂಖ್ಯಾ ಪದ್ಧತಿಯಲ್ಲಿ ಹಿಂದಿನ ತರಗತಿಯಲ್ಲಿ ನಿಮಗೆ ಹೇಳಿದೆ ಸಂಖ್ಯಾ ಪದ್ಧತಿಯಲ್ಲಿ ಬೇರೆ ಬೇರೆ ಸಂಖ್ಯಾ ಗಣಗಳು ಬರ್ತವೆ ಅದರಲ್ಲಿ ಒಂದೇದು ಸ್ವಾಭಾವಿಕ ಸಂಖ್ಯೆಗಳು ಅಥವಾ ಸಂಖ್ಯಾಗಣ ಎರಡನೇದು ಪೂರ್ಣ ಸಂಖ್ಯೆಗಳು ಅಥವಾ ಪೂರ್ಣ ಸಂಖ್ಯಾಗಣ ಮೂರನೇದು ಪೂರ್ಣಾಂಕಗಳು ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು ಐದನೇದು ಅಭಾಗಲಬ್ಧ ಸಂಖ್ಯೆಗಳು ಆರನೇದು ವಾಸ್ತವ ಸಂಖ್ಯೆಗಳು ನೋಡಿ ಈ ರೀತಿ ಆರು ವಿವಿಧ ಸಂಖ್ಯಾ ಪದ್ಧತಿಗಳಿದ್ದಾವೆ ಸಂಖ್ಯಾ ಗಣಗಳು ಸಂಖ್ಯಾ ಪದ್ಧತಿಯಲ್ಲಿ ಬರುವ ವಿವಿಧ ಸಂಖ್ಯಾ ಗಣಗಳು ಯಾವುವು ಅಂದ್ರೆ ಒಂದೇದು ಸ್ವಾಭಾವಿಕ ಸಂಖ್ಯೆಗಳು ಎರಡನೇದು ಪೂರ್ಣ ಸಂಖ್ಯೆಗಳು ಮೂರನೇದು ಪೂರ್ಣಾಂಕಗಳು ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳು ಐದನೇದು ಅಭಾಗಲಬ್ಧ ಸಂಖ್ಯೆಗಳು ಹಾಗೆ ಆರನೇದು ವಾಸ್ತವ ಸಂಖ್ಯೆಗಳು ಈ ರೀತಿ ಆರು ಸಂಖ್ಯಾ ಗಣಗಳು ಬರ್ತವೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಅದನ್ನು ಎನ್ ಅಕ್ಷರದಿಂದ ಸೂಚಿಸ್ತೀವಿ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭವಾಗ್ತವೆ ಸ್ವಾಭಾವಿಕ ಸಂಖ್ಯೆಗಳು ಯಾವುವು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಇತ್ಯಾದಿ ಅದೇ ರೀತಿ ಪೂರ್ಣ ಸಂಖ್ಯೆಗಳು ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ ಇವರೇ ಹೋಮೋಪತಿ ಅವ್ರನ್ನ ಮಾತಾಡ್ತಿದ್ದಂಗೆ ಅಥವಾ ಹೊರಗಡೆ ಕೂರಿಸಿ ಅಥವಾ ಹೊರಗಡೆ ಕೂರಿಸಿ ಪೂರ್ಣ ಸಂಖ್ಯೆಗಳನ್ನು ಡಬ್ಲ್ಯೂ ಅಕ್ಷರದಿಂದ ಸೂಚಿಸ್ತೀವಿ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭ ಆಗ್ತವೆ ಸೊನ್ನೆ ಕಾಮ ಒಂದು ಕಾಮ ಎರಡು ಕಾಮ ಮೂರು ಕಾಮ ನಾಲ್ಕು ಇತ್ಯಾದಿ ನೋಡಿ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭ ಆಗ್ತವೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಪ್ರಾರಂಭ ಆಗ್ತವೆ ಪೂರ್ಣಾಂಕಗಳು ಝಡ್ ಅಕ್ಷರದಿಂದ ಸೂಚಿಸ್ತೀವಿ ಯಾವ ಅಕ್ಷರದಿಂದ ಸೂಚಿಸ್ತೀವಿ ಝಡ್ ಅಕ್ಷರದಿಂದ ಸೂಚಿಸ್ತೀವಿ ಇಲ್ಲಿ ಸೊನ್ನೆಯೇ ಸೇರಿಕೊಂಡು ಪ್ಲಸ್ ಸಂಖ್ಯೆನೂ ಇರ್ತವೆ ಮೈನಸ್ ಸಂಖ್ಯೆನೂ ಇರ್ತವೆ ನೋಡಿ ಪೂರ್ಣಾಂಕ ಸಂಖ್ಯಾ ಗಣದಲ್ಲಿ ಸೊನ್ನೆಯನ್ನು ಸೇರಿಕೊಂಡು ಇನ್ಕ್ಲೂಡಿಂಗ್ ಝೀರೋ ಸೇರಿಕೊಂಡು ಪ್ಲಸ್ ಅಂಕೆಗಳು ಇರ್ತವೆ ಮೈನಸ್ ಅಂಕೆಗಳು ಇರ್ತವೆ ಯಾಕೆ ಕೂಗ್ತೀರಾ ಇದು ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳು ಇನ್ನೊಂದು ಸರಿ ಹೇಳ್ತೀನಿ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಪ್ರಾರಂಭ ಆಗ್ತವೆ ಪೂರ್ಣ ಸಂಖ್ಯೆಗಳು ಸೊನ್ನೆ ಸೇರಿಕೊಂಡು ಒಂದರಿಂದ ಪ್ರಾರಂಭ ಆಗುತ್ತೆ ಪೂರ್ಣಾಂಕಗಳು ಸೊನ್ನೆಯನ್ನು ಸೇರಿಕೊಂಡು ಪ್ಲಸ್ ಸಂಖ್ಯೆಗಳು ಮತ್ತು ಮೈನಸ್ ಸಂಖ್ಯೆಗಳು ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂದರೆ ಇದನ್ನು ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ ಕ್ಯೂ ಅಕ್ಷರದಿಂದ ಸೂಚಿಸ್ತೀವಿ ಭಾಗಲಬ್ಧ ಸಂಖ್ಯೆಗಳು ಅವು ಪಿ ಬೈ ಕ್ಯೂ ರೂಪದಲ್ಲಿರ್ತವೆ ಯಾವ ರೂಪದಲ್ಲಿರ್ತವೆ ಪಿ ಬೈ ಕ್ಯೂ ರೂಪದಲ್ಲಿರ್ತವೆ ಭಿನ್ನರಾಶಿ ರೂಪದಲ್ಲಿರ್ತವೆ ಪಿ ಅನ್ನೋದು ಅಂಶ ಕ್ಯೂ ಅನ್ನೋದು ಛೇದ ಆದರೆ ಕ್ಯೂ ಸೊನ್ನೆ ಆಗಿರಬಾರ್ದು Q
क्यू अब सोने आगेबार नेनपिटी कोळ्ळि भागलब्ध संख्येगळु पी बै क्यू रूपदल्लि इरबेकु क्यू छेद सोने आगेबार छेद सोने आयतु अंद्रे अदु भागलब्ध संख्ये आगल्ल हागागि उदाहरणेगे उदाहरण ईद बै एर मैनस प्लस एर बै एक्सेट्रा नी बै एर पी बै क्यू रूप में क्यू अ सोने आगे मैनस इन डौट बरते हैं पी बै क्यू रूप अनुमान बरते सह पी बै क्यू रूपल ईदू सह पी बै क्यू रूप याकेद अंदर अर्थ आयल नी मैनस सह भागलब्ध संख्ये ईदू सह भागलब्ध संख्ये याकंद्रे ईद बै वो इन भागलब्ध पी बै क्यू रूप में मैनस बै वो भागलब्ध संख्ये इन मिश्र भिन्नराशि इू सह भागलब्ध संख्ये विषम भिन्नराशि इू सह भागलब्ध संख्ये आगते सरी इविष्टु भागलब्ध संख्ये भागलब्ध संख्ये गोतारे अब पी बै क्यू रूप छेद क्यू सोने आगिरबहुदु अंत नेक्स्ट अभागलब्ध संख्ये ಯಾವುದು ಅಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು q ಡ್ಯಾಶ್ ಅಕ್ಷರದಿಂದ ಸೂಚಿಸುತ್ತವೆ ಯಾವ ಅಕ್ಷರ ಸೂಚಿಸುತ್ತವೆ q ಡ್ಯಾಶ್ ಅಕ್ಷರದಿಂದ ಸೂಚಿಸುತ್ತವೆ ಇವು p by q ರೂಪದಲ್ಲಿ ಇರಬಾರದು q by ರೂಪದಲ್ಲಿ ಇಲ್ಲದ p by q ರೂಪದಲ್ಲಿ ಇಲ್ಲದ ಸಂಖ್ಯೆಗಳಂತ ನಾವು ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರೀತೀವಿ ಹಾಗಾದ್ರೆ ಅವು ಯಾವುವು ಪಿ ಬೈ ಕ್ಯೂ ರೂಪದಲ್ಲಿ ಇಲ್ಲದೇ ಇರಬಹುದು ಅಂದರೆ ರೂಟ್ ಎರಡು ರೂಟ್ ಮೂರು ರೂಟ್ ಐದು ಅಥವಾ ರೂಟ್ ಆರು ರೂಟ್ ಏಳು ಇತ್ಯಾದಿ ಇವೆಲ್ಲ ಅಭಾಗಲಬ್ಧ ಸಂಖ್ಯೆಗಳು ಇವೆಲ್ಲ ಏನು ಅಭಾಗಲಬ್ಧ ಸಂಖ್ಯೆಗಳು ಅರ್ಥ ಆಯ್ತಾ ಸ್ವಾಭಾವಿಕ ಸಂಖ್ಯೆಗಳು ಗೊತ್ತಾಯ್ತು ಹಾಗೇನೆ ಪೂರ್ಣ ಸಂಖ್ಯೆಗಳು ಗೊತ್ತಾಯ್ತು ಹಾಗೆ ಪೂರ್ಣಾಂಕಗಳು ಗೊತ್ತಾಯ್ತು ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು ಯಾವ ಅಂತ ಗೊತ್ತಾಯ್ತು ಆಮೇಲೆ ಐದನೇದು ಅಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಗೊತ್ತಾಯ್ತು ಇನ್ನು ಕೊನೆಯದಾಗಿ ವಾಸ್ತವ ಸಂಖ್ಯೆಗಳು ಇದನ್ನ ಆರು ಅಕ್ಷರದಿಂದ ಸೂಚಿಸುತ್ತೇವೆ ಇದನ್ನ ಯಾವ ಅಕ್ಷರ ಸೂಚಿಸುತ್ತೀವಿ ಆರು ಅಕ್ಷರದಿಂದ ರಿಯಲ್ ನಂಬರ್ಸ್ ಅಂತ ಹೇಳಿ ಕರೀತೇವೆ ಏನಂತ ಕರೀತೇವೆ ರಿಯಲ್ ನಂಬರ್ಸ್ ಅಂತ ಹೇಳಿ ಕರೀತೇವೆ ಆದ್ದರಿಂದ ಇದನ್ನ ಆರು ಅಕ್ಷರದಿಂದ ಸೂಚಿಸುತ್ತೀವಿ ಈ ವಾಸ್ತವ ಸಂಖ್ಯೆಗಳು ಯಾವುವು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ನಾಲ್ಕು ಮತ್ತು ಐದು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳು ಇವೆರಡು ಸೇರಿ ವಾಸ್ತವ ಸಂಖ್ಯೆಗಳು ಆಗ್ತವೆ ನೆನಪಿಟ್ಕೊಳ್ಳಿ ಅಂದ್ರೆ ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಂಯೋಗವೇ ವಾಸ್ತವ ಸಂಖ್ಯೆಗಳು ಅದರ ವಾಸ್ತವ ಸಂಖ್ಯೆಗಳು ಅಂದರೆ ಅವು ಎಲ್ಲ ಸಂಖ್ಯೆಗಳು ಅದರಲ್ಲಿ ಒಳಗೊಂಡಿರ್ತವೆ ಸ್ವಭಾವ ಸಂಖ್ಯೆಗಳು ಇರ್ತವೆ ಪೂರ್ಣ ಸಂಖ್ಯೆಗಳು ಇರ್ತವೆ ಪೂರ್ಣಾಂಕಗಳು ಇರ್ತವೆ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ
ಆ ಭಾಗಲಬ್ಧ ಸಂಖ್ಯೆಗಳು ಇರ್ತವೆ. ಇವೆಲ್ಲವೂ ಸೇರಿಕೊಂಡು ಆ ಸಂಖ್ಯಾಗಣವನ್ನು ಏನಂತ ಕರಿತೀವಿ, ವಾಸ್ತವ ಸಂಖ್ಯಾಗಣ ಅಂತ ಹೇಳಿ ಕರಿತೀವಿ. ನಿಮಗೀಗ ಸಂಖ್ಯಾ ಪದ್ಧತಿಯಲ್ಲಿ ವಿವಿಧ ಸಂಖ್ಯೆ ಗಣಗಳ ಪರಿಚಯ ಆಯಿತು. ಈಗ ನಾವು ನಿಮ್ಮ ಭಾಗಲಬ್ಧ ಸಂಖ್ಯೆಗಳ ಪರಿಚಯ ಮಾಡಿಕೊಳ್ಳೋಣ. ಭಾಗಲಬ್ಧ ಸಂಖ್ಯೆಗಳಲ್ಲಿ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂತ ಯಾವುದು ಅಂತ ಗೊತ್ತಾಯ್ತು, ಈಗ ಬರೆದಿದ್ದೀನಿ. ಮೊಟ್ಟ ಮೊದಲಿಗೆ ಇದರಲ್ಲಿ ಒಂದನೇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಬರುತ್ತೆ, ಎರಡನೇದು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ ಬರುತ್ತೆ, ಮೂರನೇದು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರ ಬರುತ್ತೆ, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಬರುತ್ತೆ. ನೋಡಿ, ಒಂದೊಂದಾಗಿ ನಾವು ಅಭ್ಯಾಸ ಮಾಡೋಣ, ತಿಳ್ಕೊಳ್ಳೋಣ. ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ. ಮೊದಲನೇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ, ಎರಡನೇದು ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ, ಭಾಗಲಬ್ಧ ಸಂಖ್ಯೆಗಳನ್ನು ಕೂಡೋದು, ಎರಡನೇದು ಭಾಗಲಬ್ಧ ಸಂಖ್ಯೆಗಳನ್ನು ಕಳೆಯೋದು, ಮೂರನೇದು ಭಾಗಲಬ್ಧ ಸಂಖ್ಯೆಗಳನ್ನು ಗುಣಿಸೋದು ಗುಣಾಕಾರ, ನಾಲ್ಕನೇದು ಭಾಗಲಬ್ಧ ಸಂಖ್ಯೆಗಳ ಭಾಗಾಕಾರ ಭಾಗಿಸಲೆಕ್ಕ. ಹೀಗೆ ಎಲ್ಲವನ್ನು ಒಂದೊಂದಾಗೆ ಮಾಡೋಣ. ಮೊದಲನೇದಾಗಿ ಸಂಕಲನ ಮಾಡೋಣ. ಸಂಕಲನ ಅಂದ್ರೆ ಏನು ಮಾಡಬೇಕು? ಕೂಡಬೇಕು. ಸಂಕಲನ ಅಂದ್ರೆ ಏನು ಮಾಡಬೇಕು? ಕೂಡಬೇಕು. ಸರಿ, ಈಗ ಒಂದು ಲೆಕ್ಕ ಬರೀತೀವಿ ನೋಡಿ. 1/2 ಪ್ಲಸ್ 2/3 ನೋಡಿ. 1/2 ಅನ್ನೋದು ಭಾಗಲಬ್ಧ ಸಂಖ್ಯೆ, ಅದೇ ರೀತಿ 2/3 ಅನ್ನೋದು ಸಹ ಭಾಗಲಬ್ಧ ಸಂಖ್ಯೆ. ಅವೆರಡರ ಮಧ್ಯೆ ಯಾವ ಚಿಹ್ನೆ ಇದೆ? ಪ್ಲಸ್ ಚಿಹ್ನೆ ಇದೆ. ಪ್ಲಸ್ ಚಿಹ್ನೆ ಇದ್ದಿದ್ರೆ ಏನು ಮಾಡಬೇಕು? ಕೂಡಬೇಕು. ಸರಿ, ಕೂಡೋಣ. 1/2 ಪ್ಲಸ್ 2/3, ಇಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಬೇಕಾದ್ರೆ ಅಥವಾ ಕಳಿಬೇಕಾದ್ರೆ, ಇವು ಭಿನ್ನರಾಶಿ ರೂಪದಲ್ಲಿದ್ದಾವೆ, ಇದನ್ನು ಭಿನ್ನರಾಶಿಯ ಸಂಕಲನ ಅಂತಲೂ ಕರಿಬೋದು. ಪ್ಲಸ್ ಇದ್ದರೆ ಸಂಕಲನ, ಮೈನಸ್ ಇದ್ದರೆ ವ್ಯವಕಲನ. ಡೈರೆಕ್ಟಾಗಿ ನಾವು ಕೂಡಕ್ಕೆ ಬರಲ್ಲ. ಅಂಶ ಪ್ಲಸ್ ಅಂಶ, ಛೇದ ಪ್ಲಸ್ ಛೇದ ಕೂಡಕ್ಕೆ ಬರಲ್ಲ, ನೆನ್ಪಿಟ್ಕೊಳ್ಬೇಕು. ಯಾಕೆಂದರೆ ಕಳೆಯೋದಾದ್ರೆ ಅಷ್ಟೇ, ಅಂಶದಿಂದ ಅಂಶನ ಕಳೆಯಕ್ಕೆ ಬರಲ್ಲ, ಛೇದದಿಂದ ಛೇದನ ಕಳೆಯಕ್ಕೆ ಬರಲ್ಲ. ಮತ್ತೆ ಹೇಗೆ ಮಾಡಬೇಕು ಅಂತ ಹೇಳಿ, ಛೇದಗಳಿಗೆ ಲಾಸ ತಗೊಳ್ಬೇಕು. ಛೇದಗಳಿಗೆ ಏನು ತಗೊಳ್ಬೇಕು? ಲಾಸ, ಲಘುತಮ ಸಾಮಾನ್ಯ ಅಪವರ್ತ್ಯ, ಅದನ್ನು ತಗೊಳ್ಬೇಕು. LCM ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಏನಂತ ಕರೀತಾರೆ? LCM ಅಂತ ಹೇಳಿ ಕರೀತಾರೆ. ಸರಿ, ಛೇದಗಳಿಗೆ ಛೇದ ಯಾವ್ದಾನಿದೆ? 2 ಮತ್ತು 3 ಇದೆ. 2 ಮತ್ತು 3 ಗ್ಲಾಸ 6 ಆಗುತ್ತೆ. ಅಂದರೆ ಲಾಸ ಅಂದರೆ ಛೇದದಲ್ಲಿ 2 ಇದೆ, ಇನ್ನೊಂದರಲ್ಲಿ 3 ಇದೆ. 2ರಿಂದನೂ ಭಾಗ ಆಗುವಂತಹ ಮತ್ತು 3ರಿಂದನೂ ಭಾಗವಾಗುವಂತಹ ಲಘುತಮ ಕನಿಷ್ಠ ಚಿಕ್ಕ ಸಂಖ್ಯೆ ಎಂದ ಲಾಸ ಅಂತ ಕರಿತೀವಿ. ನೋಡಿ, 2ರಿಂದನೂ ಭಾಗ ಆಗುವಂತಹ ಕನಿಷ್ಠ ಸಂಖ್ಯೆ 2, 3ರಿಂದ ಇವೆರಡರಿಂದನೂ 2 ಮತ್ತು 3ರಿಂದ ಭಾಗವಾಗುವಂತಹ ಕನಿಷ್ಠ ಸಂಖ್ಯೆ 4 ತಗೊಳ್ಬೋದಿತ್ತು. 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗಲ್ಲ. 3 ತಗೊಳ್ಬೋದಿತ್ತು, 3ರಿಂದ ಭಾಗ ಆಗತ್ತೆ, 2ರಿಂದ ಭಾಗ ಆಗಲ್ಲ. 2 ತಗೊಳ್ಬೋದಿತ್ತು, 2ರಿಂದ ಭಾಗ ಆಗತ್ತೆ, 3ರಿಂದ ಭಾಗ ಆಗಲ್ಲ. 2 ಮತ್ತು 3 ಛೇದದಲ್ಲಿರೋದು, ಇವೆರಡರಿಂದನೂ ಭಾಗ ಆಗುವಂಥದ್ದು 6. ಈಗ
ಲಾಸ ತಗೊಂಡಾಗ ಆಯಿತು. ಲಾಸ ತಗೊಂಡ ಮೇಲೆ ಎರಡರಿಂದ ಆರು ಬಾಕ್ಸ್ ಎಷ್ಟು ಸರಿ ಬಾಗತ್ತೆ? ಮೂರು. ಈ ಮೂರು ಏನು ಬರುತ್ತೆ ಬಾಗಲತ್ತ ಮೂರಿಂದ ಅಂಶನ ಉಳಿಸ್ಬೇಕು. ಮೂರಲ್ಲಿ ಮೂರು ಪ್ಲಸ್ ಈ ಛೇದ ಮೂರಿಂದ ಆರು ಬಾಕ್ಸ್ ಬೇಕು ಲಾಸ. ಮೂರು ಎರಡು ಎರಡೆರಡು ನಾಲ್ಕು ನಾಲ್ಕು ಮೂರು ಏಳು ಬೈ ಆರು. ಆರರಿಂದ ಏಳು ಬಾಕ್ಸಕ್ಕಾಗಲ್ಲ, ಪೂರ್ಣವಾಗಿ ಭಾಗ ಆಗಲ್ಲ. ಆದ್ದರಿಂದ ಅದೇ ಉತ್ತರ. ಅರ್ಥ ಆಯ್ತಾ? ಈಗ ಇದು ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಇದಂತ. ನೆಕ್ಸ್ಟ್ ಇದೇ ರೀತಿ ಭಾಗಲಬ್ಧ ಸಂಖ್ಯೆಯ ವ್ಯವಕಲನ, ಭಾಗಲಬ್ಧ ಸಂಖ್ಯೆಗಳ ವ್ಯವಕಲನ. ಎರಡು ಒಂದು ಬೈ ಎರಡು ಮೈನಸ್ ಎರಡು ಎರಡು ಬೈ ಮೂರು ಅಂತ ಇದೆ. ಇವೆ ಎರಡು ಭಾಗಲಬ್ಧ ರೂಪದಲ್ಲಿದ್ದಾವೆ. ಮಧ್ಯೆ ಯಾವ ಚಿಹ್ನೆ ಇದೆ? ಮೈನಸ್ ಇದೆ. ಮೈನಸ್ ಇದ್ರೆ ಏನು ಮಾಡಬೇಕು? ಕಳಿಬೇಕು. ನಾನು ಮೊದಲೇ ಹೇಳಿದಾಗೆ ಅಂಶದಿಂದ ಅಂಶ ಕಳೆಯಕ್ಕೆ ಬರಲ್ಲ, ಅದೇ ರೀತಿ ಛೇದದಿಂದ ಛೇದ ಕಳೆಯಕ್ಕೆ ಬರಲ್ಲ. ಹಾಗಾದರೆ ಮತ್ತೆ ಪುನಃ ನಾನು ಹೇಳ್ದಂಗೆ ಕೂಡೋದು ಮತ್ತು ಕಳೆಯೋದು ಇದ್ದಾಗ ಛೇದಕ್ಕೆ ಲಾಸ ತೋರ್ಬೋದು. ಅದಕ್ಕಿಂತ ಮೊದಲು ನೋಡಿ, ಭಿನ್ನರಾಶಿನ ಮೂರು ವಿಧ: ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಯಾವುದಾದ್ರು ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಇಲ್ಲಿ ಕೊಟ್ಟಿರೋದು ಮಿಶ್ರ ಭಿನ್ನರಾಶಿ. ಒಂದು ಸಮ ಭಿನ್ನರಾಶಿ ಇರುತ್ತೆ ಮತ್ತು ಒಂದು ಸಂಖ್ಯೆ ಇರುತ್ತೆ. ಇದು ಸಮ ಭಿನ್ನರಾಶಿ ಅಲ್ಲ, ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯನ್ನು ವಿಷಮ ಮಾಡಿಕೊಳ್ಬೇಕು ಫಸ್ಟ್. ಮೊದಲನೇ ಹಂತ ಮಿಶ್ರ ಭಿನ್ನರಾಶಿ ಕೊಟ್ಟಾಗ ಅದನ್ನು ವಿಷಮ ಮಾಡಿಕೊಳ್ಬೇಕು. ವಿಷಮ ಮಾಡಿಕೊಳ್ಬೇಕು ನೋಡಿ, ಈ ಸಮ ಸಂಖ್ಯೆಯನ್ನು ಮತ್ತೆ ಛೇದವನ್ನು ಗುಣಿಸ್ಕೊಳ್ಬೇಕು. ಎರಡರಲ್ಲಿ ನಾಲ್ಕು, ಒಂದು ಐದು ಬೈ ಎರಡು ಮೈನಸ್ ಮೂರರಲ್ಲಿ ಆರು ಎರಡು ಎಂಟು ಬೈ ಮೂರು. ಪುನಃ ಇದಕ್ಕೆ ಲಾಸ ಎರಡು ಮತ್ತು ಮೂರಕ್ಕೆ ಆರು, ಎರಡು ಮೂರಲ್ಲಿ ಆರು ಮೂರೈದು ಹದಿನೈದು ಮೈನಸ್ ಮೂರೆರಡಲಿ ಆರು ಎಂಟರಲ್ಲಿ ಹದಿನಾರು, ಹದಿನಾರು ಮೈನಸ್ ಹದಿನಾರರಲ್ಲಿ ಹದಿನೈದು ಕಡೆ ಮೈನಸ್ ಒಂದು ಬೈ ಆರು. ಇದು ನೋಡಿ, ಇದು ಸಹ ಒಂದು ಭಾಗವತ ಸಂಖ್ಯೆ. ಇದು ಭಾಗಲಬ್ಧ ಸಂಖ್ಯೆಯ ವ್ಯವಕಲನ. ಎರಡೇ ಭಾಗಲಬ್ಧ ಸಂಖ್ಯೆಯ ವ್ಯವಕಲನ. ನೆಕ್ಸ್ಟ್ ಗುಣಾಕಾರ ನೋಡಿ. ಈಗ ಒಂದನೇದು ಸಂಕಲನ ಗೊತ್ತಾಯಿತು, ಎರಡನೇದು ವ್ಯವಕಲನ ಗೊತ್ತಾಯಿತು, ಮೂರನೇದು ಈಗ ಗುಣಾಕಾರ. ಗುಣಾಕಾರ ಏಳು ಬೈ ಆರು ಇಂಟು ಮೂರು ಬೈ ಐದು. ಏಳು ಬೈ ಆರು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ, ಅದೇ ರೀತಿ ಮೂರು ಬೈ ಐದು ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಮಧ್ಯ ಯಾವ ಚಿಹ್ನೆ ಇದೆ? ಇಂಟು ಇದೆ. ಇಂಟು ಇದ್ರೆ ಗುಣಿಸ್ಬೇಕು. ಇಲ್ಲಿ ಮಾತ್ರ ನಿಮಗೆ ಭಾಳ ಸುಲಭ. ಸುಲಭ ಅಂದರೆ ಅಂಶ ಅಂಶದ ಜೊತೆ ಗುಣಿಸ್ಬೋದು, ಛೇದ ಛೇದ ಜೊತೆ ಗುಣಿಸ್ಕೊಳ್ಬೋದು ನೋಡಿ. ಹಾಗಾಗಿ ಇಲ್ಲಿ ಕೊಡೋದು ಕಳೆಯೋದು ಹಾಗೆ ಬರಲ್ಲ, ಗುಣಿಸೋದು ಬರುತ್ತೆ. ಅಂಶ ಇಂಟು ಅಂಶ, ಏಳು ಮೂರಲಿ ಇಪ್ಪತ್ತೊಂದು, ಆರೈದಲಿ ಮೂವತ್ತು, ಇಪ್ಪತ್ತೊಂದು ಬೈ ಮೂವತ್ತು ಬಂತು. ಕರೆಕ್ಟ್ ಆಯ್ತಾ? ಏಳು ಮೂರಲಿ ಇಪ್ಪತ್ತೊಂದು, ಆರೈದು ಮೂವತ್ತು. ಇಷ್ಟಕ್ಕೆ ಮುಗ್ದಿಲ್ಲ, ಬೇಕಾದ್ರೆ ಇನ್ನೂ ಒಂದು ಸ್ಟೆಪ್ ಮಾಡ್ಬೋದು. ಯಾಕೆಂದರೆ ಇನ್ನೂ ಇದನ್ನು ಸ್ವಲ್ಪ ತರ್ಬೋದು, ಮೂರಿಂದ ಭಾಗಿಸೋಣ.
3:21 ಸೊ ಕೊನೆಯ ಉತ್ತರ 7/10 ಇದು ಗುಣಿಸ ಲೆಕ್ಕ ಈ ರೀತಿ ಗುಣಿಸೋದು ಮಾತ್ರ ಸ್ವಲ್ಪ ಇದು ಅಂಶ 8 ಅಂಶ ಛೇದ 8 ಛೇದ ಗುಣಿಸಿದ ಮೇಲೆ ಪೂರ್ಣವಾಗಿ ಭಾಗ ಆಗಂಗಿದ್ರೆ ಭಾಗ ಮಾಡ್ಬೋದು ಇಲ್ಲ ಅಂದ್ರೆ ಅದಕ್ಕೆ ಬಿಡ್ಬೋದು ಇನ್ನೂ ಒಂದು ಲೆಕ್ಕ -1/2 -3/4 5/2 ಅಂತ ಇದೆ ಇಲ್ಲಿ ಮೈನಸ್ ಪ್ಲಸ್ ಬಂದಿರೋದ್ರಿಂದ ಎಲ್ಲ ಸೇಮ್ ಅದೇ ರೀತಿನೇ ಫಸ್ಟ್ ಚಿಹ್ನೆ ಗುಣಿಸ್ಕೊಳ್ಬೇಕು ಅಷ್ಟೇ ಏನು ಮಾಡ್ಬೇಕು ಇಲ್ಲಿ ಫಸ್ಟ್ ಚಿಹ್ನೆಯನ್ನು ಗುಣಿಸ್ಕೊಳ್ಬೇಕು -(-) ಪ್ಲಸ್ +(-) ಮೈನಸ್ ನೋಡಿ -(-) ಪ್ಲಸ್ +(-) ಅಲ್ಲ -(-) ಪ್ಲಸ್ ಇಲ್ಲಿ ಪ್ಲಸ್ ಇದೆ -(-) ಪ್ಲಸ್ +(-) ಪ್ಲಸ್ ಪ್ಲಸ್ ಈಗ ಅಂಶ 8 1/3 3 3/5 15 ಬೈ 4/8 8/2 16 16 15 ಪೂರ್ಣವಾಗಿ ಭಾಗ ಆಗಲ್ಲ ಸೊ ಅದೇ ಉತ್ತರ ಇದು ಭಿನ್ನರ ಅಲ್ಲ ಭಾಗಲಬ್ಧ ಸಂಖ್ಯೆಯ ಗುಣಾಕಾರ ಆಯಿತು ಅರ್ಥ ಆಯ್ತಲ್ಲ ಈಗ ಇನ್ನು ಕೊನೆಯದಾಗಿ ಯಾವುದು ಉಳಿತು ಭಾಗಾಕಾರ ಭಾಗಲಬ್ಧ ಸಂಖ್ಯೆಯ ಭಾಗಾಕಾರ ಭಾಗಾಕಾರ ಸರಿ 2/3 ಡಿವೈಡೆಡ್ ಬೈ 9/10 ಅಂತ ಇದೆ ನೋಡಿ 2/3 ಒಂದು ಭಾಗಲಬ್ಧ ಸಂಖ್ಯೆ 9/10 ಇದು ಸಹ ಒಂದು ಅಥವಾ ಹೀಗೆ ಬರೆಯಿರಿ 10/9 ಇದು ಒಂದು ಭಾಗಲಬ್ಧ ಸಂಖ್ಯೆ ಮಧ್ಯ ಯಾವ ಚಿಹ್ನೆ ಇದೆ ಭಾಗಿಸು ಚಿಹ್ನೆ ಇದೆ ಈಗ 10/9 ರಿಂದ 2/3 ಅನ್ನು ಭಾಗಿಸಬೇಕು ಭಾಗಿಸಬೇಕಾದ್ರೆ ಇನ್ನೊಂದು ನಿಯಮ ಇದೆ ಏನಪ್ಪ ನಿಯಮ ಅಂದರೆ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಬರ್ಕೊಳ್ಳಿ ಇದು ಇಂಪಾರ್ಟೆಂಟ್ ಇದೆ ನೋಡಿ ಗುಣಾಕಾರದಲ್ಲಿ ಅಂಶ 8 ಅಂಶ ಗುಣಿಸ್ತಿದ್ವಿ ಛೇದ 8 ಛೇದ ಗುಣಿಸ್ತಿದ್ವಿ ಸಂಕಲನ ವ್ಯವಕಲನದಲ್ಲಿ ಛೇದಗಳಿಗೆ ಲಾಸ ತಗೊಂಡು ಮಾಡ್ತಾ ಇದ್ವಿ ನೋಡಿ ಒಂದೊಂದು ರೀತಿಯ ಲೆಕ್ಕಕ್ಕೆ ಒಂದೊಂದು ನಿಯಮ ಇದೆ ಗಣಿತದಲ್ಲಿ ಇದೇನೆ ವಿಶೇಷತೆ ಈ ನಿಯಮಗಳನ್ನು ಹಂತಗಳನ್ನು ಅಥವಾ ಕ್ರಮಗಳನ್ನು ನೀವು ತಿಳ್ಕೊಂಡಿರ್ಬೋದು ಆವಾಗಲೇ ನಿಮಗೆ ಗಣಿತ ಸುಲಭ ಅನ್ಸೋದು ಈಗ ಒಂದು ವೇಳೆ ನೀವು ಈ ನಿಯಮಗಳನ್ನು ಹಂತಗಳನ್ನು ತಿಳ್ಕೊಳ್ಳದೇ ಇದ್ದರೆ ಗಣಿತದಲ್ಲಿ ಯಾವ ಲೆಕ್ಕಗಳನ್ನು ಮಾಡಲಿಕ್ಕೆ ಬರಲ್ಲ ಸೊ ಅಯ್ಯೋ ಗಣಿತ ಕಷ್ಟ ಅನ್ಸುತ್ತೆ ಯಾವಾಗ ನೀವು ಮಾಡುವ ಕ್ರಮ ತಿಳ್ಕೊಳ್ತೀರಾ ಆವಾಗ ನಿಮಗೆ ಗಣಿತ ಸುಲಭ ಅನ್ಸುತ್ತೆ ನಾನು ಹೇಳಿದೆ ಸಂಕಲನ ವ್ಯವಕಲನದಲ್ಲಿ ಛೇದ ಕ್ಲಾಸ ತಗೊಂಡು ಮಾಡಬೇಕು ಗುಣಾಕಾರದಲ್ಲಿ ಅಂಶ 8 ಅಂಶ ಗುಣಿಸ್ಬೇಕು ಛೇದ 8 ಛೇದ ಗುಣಿಸ್ಬೇಕು ಭಾಗಾಕಾರ ನಿಮ್ಮ ಲೆಕ್ಕದಲ್ಲಿ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಬರ್ಕೊಂಡ್ರ ಇನ್ನೊಂದು ಸರಿ ಹೇಳ್ತೀನಿ ಭಾಗಾಕಾರವು ಬರ್ಕೊಳ್ಳಿ ಭಾಗಾಕಾರವು ಗುಣಾಕಾರದ ವಿಲೋಮ ಕ್ರಿಯೆ ಇದರ ಅರ್ಥ ಹೇಳ್ತೀನಿ ಏನು ನಾವು ಯಾವುದನ್ನು ಭಾಗಿಸ್ಬೇಕು ಯಾವುದರಿಂದ ಭಾಗಿಸ್ಬೇಕು ಗುಣಾಕಾರದ ಚಿಹ್ನೆ ಹಾಕಿದಾಗ ಎರಡನೇನಿದೆ ಛೇದನ ಅಂಶಕ್ಕೆ ಬರಿಬೇಕು ಅಂಶನ ಛೇದಕ್ಕೆ ಬರಿಬೇಕು ಅದೇನು ಬಿಟ್ಕೊಂಡು ಎರಡನೇ ಮೊನ್ನೆದು ಮಾತ್ರ ಹಾಗೆ ಇರತ್ತೆ 2/3 ಹಾಗೆ ಇರತ್ತೆ ಡಿವೈಡೆಡ್ ಬೈ ಚಿಹ್ನೆ ತಂದು ಇಂಟು ಮಾಡಿದ್ದೀವಿ ಇಂಟು ಹಾಕಿದಾಗ ಎರಡನೇ ನೋಡಿ ಛೇದ 9 ಇದ್ದಿದ್ದು ಅಂಶಕ್ಕೆ ಹೋಗುತ್ತೆ ಅಂಶ 10 ಇದ್ದಿದ್ದು ಛೇದಕ್ಕೆ ಹೋಗುತ್ತೆ ಇದೇ ನಿಯಮ ಇದನ್ನು ನೆನಪಿಟ್ಕೊಂಡ್ರೆ
ಭಾಳ ಸುಲಭ ಅರ್ಥ ಆಯ್ತಲ್ಲ. ಈಗ ಬಾಕ್ಸ್ ಮೂರು ಮೂರಲಿ ಒಂಬತ್ತು, ಎರಡು ಒಂದು, ಎರಡು ಐದು, ಉತ್ತರ ಮೂರು ಬೈ ಐದು. ನೋಡಿ ಛೇದದಿಂದ ಅಂಶವನ್ನು ಬಾಕ್ಸಿದ್ದೀವಿ, ಅದೇ ರೀತಿ ಅಂಶದಿಂದ ಛೇದನ ಬಾಕ್ಸಿದ್ದೀವಿ. ಎರಡು ಅಂತ ಎರಡು ಐದು, ಮೂರು ಅಂತ ಮೂರು ಮೂರು, ಮೂರು ಅಂತ ಮೂರು, ಐದು ಅಂತ ಐದು. ಈ ರೀತಿ ನಾವು ಭಾಗಾಕಾರ ಲೆಕ್ಕಗಳನ್ನು ನೀವು ಮಾಡಬೇಕು. ಸೊ ಇವತ್ತಿನ ದಿವಸ ನೀವು ಭಾಗಲಬ್ಧ ಸಂಖ್ಯೆಗಳ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಯಾವುವು ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಕೂಡೋದು ಯಾವ ರೀತಿ ಅಂತ ತಿಳ್ಕೊಂಡ್ರಿ. ಅದೇ ರೀತಿ ಭಾಗಲಬ್ಧ ಸಂಖ್ಯೆಯನ್ನು ಕಳೆಯೋದಂತ ತಿಳ್ಕೊಂಡ್ರಿ. ಅದೇ ರೀತಿ ಗುಣ ಭಾಗಲಬ್ಧ ಸಂಖ್ಯೆಗಳನ್ನು ಗುಣಿಸೋದು ಕಲ್ತ್ಕೊಂಡ್ರಿ. ಅದೇ ರೀತಿ ಬಾಕ್ಸ್ಗಳನ್ನು ಸಹ ಕಲ್ತ್ಕೊಂಡ್ರಿ. ಈ ರೀತಿ ನಾಲ್ಕು ಕ್ರಿಯೆಗಳನ್ನು ನೀವು ಇವತ್ತಿನ ದಿವಸ ಕಲ್ತಿದ್ದೀರಿ. ಇನ್ನು ಅಭ್ಯಾಸ ಲೆಕ್ಕವನ್ನು ಕೊಡ್ತೀನಿ ಹೋಮ್ವರ್ಕಿಗೆ, ಅದನ್ನು ಮಾಡಿಕೊಂಡು ನಾಳೆ ಬರ್ರಿ. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ಲೆಕ್ಕಗಳನ್ನು ಮಾಡೋಣ.